नमस्कार सुद्दी जंक्षन गे स्वागत नानु पवित्र पाटील मोदलिगे हेडलाइन्स मध्यप्रदेश रात्रोरात्रि ऑपरेशन कमल इबरु कांग्रेस शासकरु बेंगळूरिनल्लि खासगी होटेल्नल्लि कुडितिरुव बीजेपि विकलचेतन आत्मस्थैर्य तुम्बुव केलस माडि प्रतियोब्बरल्लू तम्मदे आद कले इरुत्ते श्री मलेंद्र शिवाचार्यन किवि मातु ಬಸವಣ್ಣನವರು ಮಹಿಳೆಯರ ಸಂಘಟನೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದವರು ಅವರ ಕ್ರಾಂತಿಯ ಕಿಡಿ ವಿಶ್ವಕ್ಕೆ ಮಾನ್ಯವಾದದ್ದು ಗುರುಬಸವ ಮಠದ ಬಸವಗೀತಾ ತಾಯಿ ಹೇಳಿಕೆ ಜನಪ್ರಿಯ ಶಾಸಕ ಜನಸಾಮಾನ್ಯರ ಆಶಕಿರಣ ಚಿಂಚೋಳಿ ಮತ ಕ್ಷೇತ್ರದ ಶಾಸಕ ಡಾ ಅವಿನಾಶ್ ಯಾದವ್ ಅವರ 31ನೇ ವರ್ಷದ ಜನ್ಮದಿನವನ್ನು ಡಾ ಉಮೇಶ್ ಯಾದವ್ ಅವರ ಅಭಿಮಾನಿಗಳ ಬಳಗ ಕಲಬುರಗಿ ವತಿಯಿಂದ ಕೇಕ್ ಕತ್ತರಿಸುವ ಮೂಲಕ ಆಚರಣೆ ಮಾಡಿದರು ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನಲ್ಲಿ ಶಾಸಕ ಡಾ ಅವಿನಾಶ್ ಯಾದವ್ ಅವರ ಜನ್ಮದಿನವನ್ನು ಡಾ ಉಮೇಶ್ ಯಾದವ್ ಅಭಿಮಾನಿ ಬಳಗ ಕಲಬುರಗಿ ವತಿಯಿಂದ ಕೇಕ್ ಕತ್ತರಿಸಿ ಹಾಗೂ ಹುಟ್ಟುಹಬ್ಬದ ಕ್ಯಾಲೆಂಡರ್ ಬಿಡುಗಡೆ ಮಾಡಿ ಅದ್ಧೂರಿಯಾಗಿ ಅಭಿಮಾನಿಗಳು ಜನ್ಮದಿನವನ್ನು ಆಚರಣೆ ಮಾಡಿದರು ಈ ಸಂದರ್ಭದಲ್ಲಿ ಕಲಬುರಗಿ ಜಿಲ್ಲೆಯ ಲೋಕಸಭಾ ಸದಸ್ಯರಾದ ಡಾ ಉಮೇಶ್ ಯಾದವ್ ಹೀರಾ ಹೇಮಂತ್ ರಾಠೋಡ್ ಆನಂದ್ ಚೌಹಾಣ್ ಆಕಾಶ್ ರಾಠೋಡ್ ಕಿರಣ್ ರಾಠೋಡ್ ಸೇರಿದಂತೆ ಅನೇಕರು ಇದ್ದರು जनप्रिय शासक डॉक्टर अविनाश यादव अन्न डॉक्टर उमेश यादव अभिमानी बड़ी कलबुर्गी अभिमानी हट आर्थिक आर्थिक स्वागत डॉक्टर अविनाश यादव अन्नवर सामान्य व्यक्तिया जनप्रिय कार्यक्रम अदे रीति बड़वर बंधु युवक कण्मणिया अनेक रीत कार्यक्रम जो अनेक अभिमानी हुट हम सतोष शुभाशय कौर बंद दयमा शुभाशय कौरद गण्यर वेदिक स्वल्प दयमा अनुमको दयमा हुट हम सदर्भदेलू चिंचोली मत क्षेत्र अभिमानी सहकार अदे रीति युव नायक डॉक्टर उमेश यादव अभिमानी बड़गद क्यलेर न उत्सव उस्तुवारी विशेषवाद युव नायक आगे बागेश प्रताप इवरी कूड़ा सदर्भली चिंचोली मत क्षेत्र अभिमानी बड़गे तुम्हारे धन्यवाद अर्पस्ता अदे रीति बंद कलबुर्गी क्षेत्र अभिमानी अफसलपुर पट्टण विकेजि अंध मक्कळ शालेयल्लि श्री क्षेत्र धर्मस्थळ ग्रामाभिवृद्धि योजना वतियिंद काट बेड बेंचु डेस्क बट्टे वितरणे कार्यक्रम जरुगितु ಕಾರ್ಯಕ್ರಮಕ್ಕೆ ಶ್ರೀ ವಿಶ್ವರಾಧ್ಯ ಮಳೇಂದ್ರ ಶಿವಾಚಾರ್ಯರು ಚಾಲನೆ ನೀಡಿ ಮಾತನಾಡಿದ ಅವರು ಪ್ರತಿಯೊಬ್ಬ ಮಗುವು ಚೈತನ್ಯಶೀಲವಾಗಿರುತ್ತದೆ ಕೆಲವು ಮಕ್ಕಳಿಗೆ ಅಂಗ ನ್ಯೂನತೆ ಇರುತ್ತದೆ ಅಂತಹ ಮಕ್ಕಳಲ್ಲಿ ಆತ್ಮಸ್ಥೈರ್ಯ ತುಂಬಬೇಕು ಹಾಗೂ ಮನುಷ್ಯರಲ್ಲಿ ಒಂದು ಅಂಗ ಊನವಾದರೆ ಮಿಕ್ಕ ಅಂಗಗಳು ಚುರುಕಾಗಿರುತ್ತವೆ ಆದರೆ ಅವರಿಗೆ ಅಗತ್ಯ ತರಬೇತಿ ನೀಡಿದರೆ ಸ್ವಾವಲಂಬಿಗಳಾಗಿ ಬದುಕುತ್ತಾರೆ ಎಂದು ತಿಳಿಸಿದರು ಕಾರ್ಯಕ್ರಮದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆಯ ಪ್ರಾದೇಶಿಕ ಅಧಿಕಾರಿಯಾದ ನಗರಾಜ್ ಶೆಟ್ಟಿ ಮುಖಂಡರಾದ ಪಪ್ಪು ಪಟೇಲ್ ಆನಂದ ಶೆಟ್ಟಿ ಕೆಜಿ ಪೂಜಾರಿ ಡಾಕ್ಟರ್ ಜ್ಯೋತಿ ರವಿ ಕುಲಕರ್ಣಿ ಗುಂಡೇರಾವ್ ಕುಲಕರ್ಣಿ ಸಿದ್ರಾಮಪ್ಪ ಪದಕಿ ಪ್ರಭಾವತಿ ಮೇತ್ರಿ ಚಂದು ದೇಸಾಯಿ ಅಶೋಕ್ ಗುತ್ತೇದಾರ್ ನವೀನ್ ಸೇರಿದಂತೆ ಅನೇಕರು ಇದ್ದರು ಹೇಳಕ್ ಇಷ್ಟಪಡ್ತೇನೆ ಯಾಕೆ ಅಂತಂದ್ರೆ ದೇವರು ನಿಮಗೆ ಇದನ್ನ ಯಾಕೆ ಕೊಟ್ಟಿದ್ದಾನೆ ಅಂತಂದ್ರೆ ಪ್ರಪಂಚದಲ್ಲಿ ಏನೇನೋ ನಡೀತಾ ಇದೆ ನೀವು ತುಂಬಾ ಒಳ್ಳೆ ಮನಸ್ಸಿರೋರು ತುಂಬಾ ಒಳ್ಳೆ ವ್ಯಕ್ತಿಗಳು ಮೇಬಿ ನೀವು ಏನೋ ಪುಣ್ಯ ಮಾಡಿದಿರಿ ಅನ್ಸುತ್ತೆ ಅದಕ್ಕೇನು ಅಂತಂದ್ರೆ ಪ್ರಪಂಚದಲ್ಲಿ ಇರುವಂತಹ ಯಾವುದೇ ಒಂದು ಕೆಟ್ಟ ಒಂದು ಇದನ್ನ ನೀವು ನೋಡಬಾರದು ಅಂತ ಹೇಳಿ ದೇವರು ನಿಮ್ಮನ್ನ ಈ ರೀತಿ ಹುಟ್ಟಿದಾನೆ ನಿಮ್ಮಲ್ಲಿರುವಂತದ್ದು ಯಾವುದನ್ನೂ ಕೂಡ ನೀವು ನಮಗೆ ಹಿಂಗಾಯಿತು ಅಂತ ಅನ್ಕೋಬೇಡಿ ಹೀಗಾಗಿದೆ ಅಂತಂದ್ರೆ ಅದ ಹಿಂದೆ ಏನೋ ಒಂದು ಕಾರಣ ಇರ್ತದೆ ನಿಮಗೆ ಮೇಬಿ ನೀವು ಐನ್ಸ್ಟೈನ್ನ ನೋಡಿರ ಚಪ್ಪಾಳೆ ಬಿಡ್ರಿ ಚಪ್ಪಾಳೆ ಬಿಡ್ರಿ ಚಪ್ಪಾಳೆ ಅಂತ
ಪ್ರಶ್ನೆ ಮತ್ತೊಂದಿಲ್ಲ. ಯಾಕಂತೇಳಿದ್ರೆ ಇಷ್ಟು ದೊಡ್ಡ ಒಂದು ಸೇವೆಯನ್ನು ಮಾಡಬೇಕಂತಾದ್ರೆ ಅದಕ್ಕೆ ಮನಸ್ಸು ಬೇಕಾ? ಒಳ್ಳೆ ಮನಸ್ಸು ನಮ್ಮ ಪ್ರಜಾಸ್ ಪಟೇಲ್ ಬರ್ತಾ ಇದೆ. ಕಲಬುರಗಿ ಜಿಲ್ಲೆಯ ಕಾಳಗಿ ಪಟ್ಟಣದಲ್ಲಿ ನಡೆದ ಕೋಲಿ ಸಮಾಜದ ಸಭೆಯಲ್ಲಿ ಅಂಬಿಕರ ಚೌಡಯ್ಯ ನಿಗಮದ ಅಧ್ಯಕ್ಷ ಬಾಬುರಾವ್ ಚಿಂಚನ್ ಸುರ್ ಮಾತನಾಡಿದರು. ಕಲಬುರಗಿ ತಾಲೂಕಿನ ಹಾಗರಗುಂಡಿಗೆ ಗ್ರಾಮದಲ್ಲಿ ಇದೇ ತಿಂಗಳು 8ರಂದು ನಿಜಶರಣ ಅಂಬಿಗರ ಚೌಡಯ್ಯ ಮೂರ್ತಿ ಪ್ರತಿಷ್ಠಾಪನೆ ಹಾಗೂ ದೇವಸ್ಥಾನದ ಉದ್ಘಾಟನೆ ನಡೆಯಲಿದೆ ಎಂದು ಅಂಬಿಗರ ಚೌಡಯ್ಯ ಅಭಿವೃದ್ಧಿ ನಿಗಮದ ಬಾಬುರಾವ್ ಚಿಂಚನ್ ಸುರ್ ಮಂಗಳವಾರ ತಿಳಿಸಿದರು. ಕೋಲಿ ಸಮಾಜದ ಸಭೆಯ ನೇತೃತ್ವ ವಹಿಸಿ ಮಾತನಾಡಿದ ಅವರು, ಉಪಮುಖ್ಯಮಂತ್ರಿ ಡಾ ಅಶ್ವಥ್ ನಾರಾಯಣ ಸೇರಿದಂತೆ ರಾಜ್ಯದ ಅನೇಕ ಪ್ರಮುಖರು ಈ ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದಾರೆ ಎಂದು ಹೇಳಿದರು. ಅಧಿವೇಶನ ಮುಗಿದ ಕೂಡಲೇ ಮುಖ್ಯಮಂತ್ರಿ ಯಡಿಯೂರಪ್ಪ ನೇತೃತ್ವದಲ್ಲಿ ರಾಜ್ಯದ 25 ಬಿಜೆಪಿ ಸಂಸದರ ನಿಯೋಗ, ಪ್ರಧಾನಿ ಮೋದಿ, ಗೃಹ ಸಚಿವ ಅಮಿತ್ ಶಾ ಮೊದಲಾದವರನ್ನ ಭೇಟಿ ಮಾಡಿ ಕೋಲಿ ಸಮಾಜವನ್ನ ಎಸ್ಟಿಗೆ ಸೇರಿಸಲು ಮತ್ತೆ ಮನವಿ ಮಾಡಲಿದೆ ಎಂದು ತಿಳಿಸಿದರು. ರಾಜ್ಯ ಸರ್ಕಾರದಲ್ಲಿ ಬಜೆಟ್ನಲ್ಲಿ 50 ಕೋಟಿ ಮೀಸಲಿರಿಸಿ ನನ್ನ ಕುಲ ಬಾಂಧವರಿಗೆ ಸರ್ಕಾರ ನೆರವಾಗಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಅಫಸಲ್ಪುರ್ ದ್ರಾಕ್ಷಿ ಬೆಳೆಗಾರರ ಅಧ್ಯಕ್ಷ ಲಚ್ಚಪ್ಪ ಜಮಾದಾರ್, ವಕೀಲ ದಶರಥ್ ನಾಮದಾರ್, ಮುಖಂಡ ಶೋಷಣಪ್ಪ ಗುತ್ತೇದಾರ್, ಬಿಡ್ಡಪ್ಪ ಜಾಲ್ಗಾರ್, ಗಿರಿರಾಜ್ ನಾಟಿಕರ್ ಮಾತನಾಡಿದರು. ಜಾಧವ್ ವಿರುದ್ಧ ಕೋಲಿ ಸಮಾಜದ ಬಾಂಧವರು ಆಕ್ರೋಶ ವ್ಯಕ್ತಪಡಿಸಿದರು. ಚುನಾವಣೆ ಬಂದಾಗಷ್ಟೇ ನಮ್ಮನ್ನ ಬಳಸಿಕೊಂಡು ಬಳಿಕ ದೂರು ತಳ್ಳುತ್ತಾರೆ ಎಂದು ಕಾಳಗಿ ತಾಲೂಕಿನ ಕೋಲಿ ಸಮಾಜದ ಬಹಳಷ್ಟು ಜನರು ಸಂಸದ ಡಾ ಉಮೇಶ್ ಯಾದವ್ ಬಗೆಗಿನ ಅಸಮಾಧಾನ ಹೊರಹಾಕಿದರು. ಸಂಸದ ಡಾ ಉಮೇಶ್ ಯಾದವ್ ಮತ್ತು ಶಾಸಕ ಡಾ ಅವಿನಾಶ್ ಯಾದವ್ ಗೆಲುವಿಗೆ ತಮ್ಮ ನೇತೃತ್ವದಲ್ಲಿ ನಮ್ಮ ಸಮಾಜ ಅತ್ಯಂತ ಮಹತ್ವದ ಪಾತ್ರ ವಹಿಸಿದೆ. ಚುನಾವಣೆ ಮುಗಿದ ಕೂಡಲೇ ಎಸ್ಟಿಗೆ ಸೇರಿಸುವುದಾಗಿ ಜಾಧವ್ ಮತ್ತು ಮುಖ್ಯಮಂತ್ರಿ ಯಡಿಯೂರಪ್ಪ ಹೇಳಿದ್ದರು. ಆದರೆ ಪ್ರತಾಪ್ ಸಿಂಹ ಹೊರತಾಗಿ ಇಲ್ಲಿಯವರೆಗೆ ಯಾರೊಬ್ಬರು ಸಂಸತ್ನಲ್ಲಿ ನಮ್ಮ ಸಮಾಜದ ಬಗ್ಗೆ ಧ್ವನಿ ಎತ್ತಿಲ್ಲ ಎಂದು ದೂರಿದರು. ಮತ್ತ 11 ಮಂದಿ ಹೆಣ್ಮಕ್ಕಳು ಸ್ವಾಗತ ಗೀತ ಹಾಡು, ನಾಳೆ ಗೀತ ಹಾಡು 11 ಮಂದಿ. ಮತ್ತ ಅಶ್ವಥ್ ನಾರಾಯಣ ಬರು ಹೊತ್ತಾಗ ಮಹಾಭಾರತ ನನಗೆ ಬರುತ್ತೆ, ಈ ಭಾಗದಿಂದ ಸರ್. ಸೋಲಿಲ್ಲದ ಸರದಾರನಿಗೆ ಸೋಲುಣಿಸುವಲ್ಲಿ ನೀವು ಪ್ರಮುಖ ಪಾತ್ರ ವಹಿಸಿರಿ ಸರ್. ಕಲಬುರಗಿಯ ಲೋಕಸಭಾ ಸದಸ್ಯರು ಕೋಲಿ ಸಮಾಜಕ್ಕೆ ಅನ್ಯಾಯ ಮಾಡುತ್ತಿದ್ದಾರಂತ ಕೋಲಿ ಸಮಾಜದ ಮತದಾರರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಸರ್. ಇದ್ರ ಬಗ್ಗೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್? ಮಗ ಹುಟ್ಟಿದ ವಿಷಯ ಡಾಕ್ಟರ್ ಆಗಿದ್ರೆ ಆಗುದಿಲ್ಲ, ಸ್ವಲ್ಪ ಸಮಯ ಕೊಡಬೇಕಾಗ್ತದೆ. ಮಗ ಹುಟ್ಟಿದ ವಿಷಯ ಡಾಕ್ಟರ್ ಆಗಿದ್ರೆ ಆಗುದಿಲ್ಲ, ಸ್ವಲ್ಪ ಸಮಯ ಕೊಡಬೇಕಾಗ್ತದೆ. ಅದು ಸಮಯದಿಂದ ಎಲ್ಲ ಸರಿ ಹೋಗ್ತದೆ ಸರ್. ರಾಜ್ಯದಲ್ಲಿ ನಿಮ್ಮದೇ ಸರ್ಕಾರ, ಕೇಂದ್ರದಲ್ಲಿ ನಿಮ್ಮದೇ ಸರ್ಕಾರ ಇರುವುದರಿಂದ 25 MPs ಬಂದಿದ್ದಾರೆ ಸರ್. ಯಡಿಯೂರಪ್ಪ ನೇತೃತ್ವದಲ್ಲಿ 25 MPs ಕರೆದುಕೊಂಡು ಹೋಗಿ ಡೆಲ್ಲಿಯಲ್ಲಿ ನಿಯೋಗ ಮಾಡಿಕೊಂಡು ನೀವು ಎಸ್ ಟಿ ಮಾಡಲಾಗೆ ಯಾಕೆ ಇದು ಮಾಡ್ತಾ ಇಲ್ಲ ಸರ್? ಮುಖ್ಯಮಂತ್ರಿಗಳು ಭಾಳ ಬಿಜಿ ಇದ್ದರು, ಹೀಗಾಗಿ ನಾವು ಕರ್ಕೊಂಡು ಹೋಗಾಗಿಲ್ಲ. ಈಗಂತೂ ಈಗ ಬಜೆಟ್ ಸೆಕ್ಷನ್ ಮುಗಿದ್ರೆ ಬಟ್ ಇವತ್ತು ಯಡಿಯೂರಪ್ಪ ನೇತೃತ್ವದಲ್ಲಿ ಡೆಲ್ಲಿ ನೀವು ಹೋಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಮತ್ತು ಗೃಹ ಸಚಿವ ಅಮಿತ್ ಶಾ ಅವರಿಗೆ ಭೇಟಿಯಾಗಿ ಎಟ್ಟಿ ಮಾಡಿಸೋದಾಗಿ ಮೆಂಬರು ಸರ್. ಇದು ಎಷ್ಟು ದಿನದಲ್ಲಿ ಆಗ್ಬೋದು ಸರ್ ಎಸ್ ಟಿ? ಇಲ್ಲ, ನಾವೀಗ ಬಜೆಟ್ ತಕ್ಷಣ ಸರ್. ಕಲಬುರಗಿಯ ಲೋಕಸಭಾ ಸದಸ್ಯರು ಕೋಲಿ ಸಮಾಜವನ್ನು ಕಡೆಗಣಿಸ್ತಾ ಇದ್ದಾರೆ ಸರ್, ಇದ್ರ ಬಗ್ಗೆ ನೀವೇನು ಹೇಳ್ತಾ ಇದ್ದೀರಿ ಸರ್? ಕಲಬುರಗಿ ಜಿಲ್ಲೆಯಲ್ಲಿ ಏನಾದರೂ ಲೋಕಸಭಾ ಸದಸ್ಯರು ಚುನಾಯಿತರಾಗಿದ್ದಾರೆ ಅಂದರೆ ಅದು ಕೋಲಿ ಸಮಾಜದ ಬಹುದೊಡ್ಡ ಕೊಡುಗೆ ಇದೆ. ಇವತ್ತು ಅನೇಕ ನಾವು ಕಡೆಗಳಲ್ಲಿ ಹೋಗುವಂತ ಒಂದು ಸಮಾಜದ ಸೇವೆಯಲ್ಲಿ ಹೋಗುವಂತ ಒಂದು ಸಂದರ್ಭದಲ್ಲಿ ಅನೇಕ ನಮ್ಮ ಯುವಕರ, ನಮ್ಮ ಸಮಾಜದ ಯುವ ಮುಖಂಡರ ಅನೇಕ ಕಡೆಗಳಲ್ಲಿ ಈ ನೋವನ್ನು ನಾವು ಅನುಭವಿಸ್ತಾ ಇದ್ದೀವಿ. ಈ ನೋವನ್ನು ನಮ್ಮ ಸಮಾಜದ ಕಡೆಯಿಂದ ನಾವು ಕೇಳ್ತಾ ಇದ್ದೀವಿ ಸರ್. ಅದು ಲೋಕಸಭಾ ಸದಸ್ಯರು ಕೋಲಿ ಸಮಾಜದ ಮತಗಳಿಂದ ಗೆದ್ದಿದ್ದನ್ನು ಮರೆತು ಬಿಟ್ಟು ಕೋಲಿ ಸಮಾಜದ ಯಾವುದೇ ರೀತಿಯ ಸಂಸತ್ನಲ್ಲೂ ದೊನಿಯತ್ತಲ್ಲ. ಇವತ್ತು ಕೋಲಿ ಸಮಾಜದ ಬಗ್ಗೆ ಏನು ಕ್ಯಾಂಪೇನ್ ಚುನಾವಣೆ ಸಂದರ್ಭಗಳಲ್ಲಿ ಪ್ರತಿಯೊಂದು ವೇದಿಕೆ. ಕಲಬುರಗಿ ಜಿಲ್ಲೆಯ ಜೇವರ್ಗಿ ಪಟ್ಟಣದ ಹಿರಿಯ ಪ್ರೌಢಶಾಲೆಯ ಆವರಣದಲ್ಲಿ ಶರಣ ಸಂಗಮ ಹಾಗೂ ಬಸವ ಕೇಂದ್ರ ಮಹಿಳಾ ಘಟಕವನ್ನು ಬೆಳಗಾವಿ ಜಿಲ್ಲೆಯ ನಾಗನೂರು ಗುರುಬಸವ ಮಠದ ಬಸವಗೀತ ತಾಯಿಯವರು ಉದ್ಘಾಟನೆ ಮಾಡಿ ನಂತರ ಮಾತನಾಡಿದರು. ನಂತರ ಅವರು ಮಾತನಾಡಿ, ಸ್ವಾತಂತ್ರ್ಯದ ವಿಚಾರವಾದಿಯಾದ ಬಸವಣ್ಣ ಮಹಿಳೆಯರ ಸಂಘಟನೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ. 12ನೇ ಶತಮಾನದಲ್ಲಿ ಅಕ್ಕ ಮಹಾದೇವಿ, ಸತ್ಯಕ್ಕ, ಅಕ್ಕನಾಗಮ್ಮ, ನೀಲಾಂಬಿಕೆ ಹೀಗೆ ಹಲವಾರು ಸ್ತ್ರೀಯರಿಗೂ ಅನುಭವ ಮಂಟಪದಲ್ಲಿ ಪ್ರಾತಿನಿಧ್ಯ ನೀಡಿ ಸಮಾಜಕ್ಕೆ ಬೆಳಕಾಗುವಂತೆ ಮಾಡಿದ ಬಸವಣ್ಣನವರು ಇಂದಿಗೂ ಮಹಿಳೆಯರಿಗೆ ಆದರ್ಶವಾಗಿದ್ದಾರೆ. ಅವರ ಕ್ರಾಂತಿಯ ಕಿಡಿ ವಿಶ್ವಮಾನ್ಯವಾಗಿದ್ದು
ಅವರ ಮಾನವೀಯತೆ ಮಾನವೀಯ ಸಂಬಂಧಗಳು ಕಾಯಕವೇ ಕೈಲಾಸವೆನ್ನುತ್ತಾ ತತ್ವ ಚಿಂತನೆ ಹಾಗೂ ಅಸ್ಪೃಶ್ಯತೆ ಅಸಮಾನತೆ ಹೊರದೂಡಲು ಅಂಗೈಯಲ್ಲಿ ಇಷ್ಟಲಿಂಗ ಪ್ರತಿಷ್ಠಾಪಿಸುವ ಮೂಲಕ ಎಲ್ಲರನ್ನ ಒಂದುಗೂಡಿಸಿದರು ಎಂದು ಹೇಳಿದರು. ನಾಗನೂರು ಗುರುಬಸವ ಮಠದ ಬಸವ ಗೀತಾ ತಾಯಿ ಶರಣ ಸಂಗಮ ಕಾರ್ಯಕ್ರಮದಲ್ಲಿ ಬಸವ ಕೇಂದ್ರದ ಮಹಿಳಾ ಘಟಕದ ಅಧ್ಯಕ್ಷೆ ರಾಜೇಶ್ವರಿ ಪಾಟೀಲ್ ಅವರಿಗೆ ಬಸವ ಗೀತಾ ತಾಯಿ ಶಟಸ್ಥಲ ಧ್ವಜ ನೀಡುವ ಮೂಲಕ ಅಧಿಕಾರ ನೀಡಿದರು. ನಂತರ ಬಸವ ಕೇಂದ್ರದ ಮಹಿಳಾ ಘಟಕದ ಅಧ್ಯಕ್ಷೆ ರಾಜೇಶ್ವರಿ ಪಾಟೀಲ್ ಮಾತನಾಡಿದರು. ಈ ಕಾರ್ಯಕ್ರಮದಲ್ಲಿ ಸೋಲಾಪುರ ಬಸವ ಕೇಂದ್ರದ ಮುಖ್ಯಸ್ಥೆ ಸಿಂಧು ತಾಯಿ ಕಡಾದೆ ಮಹಾನಂದ ನಾಗವೇಣಿ ದೊಡ್ಡಬಗೌಡ ಪಾಟೀಲ್ ನರಿಪೋಳ್ ಸುನಿತಾ ಗೋಗಿ ಬಸವ ಕೇಂದ್ರದ ತಾಲೂಕು ಗೌರವ ಅಧ್ಯಕ್ಷ ಶಿವನಗೌಡ ಹಂಗರ್ಗಿ ಅಧ್ಯಕ್ಷ ಶರಣಬಸವ ಕಲ್ಲ ಷಣ್ಮುಖಪ್ಪ ಹಿರೇಗೌಡರ್ ಸಂಗನಗೌಡರ್ ಗುಳ್ಯಾಳ್ ವಿಜಯಕುಮಾರ್ ಪಾಟೀಲ್ ಸೇಡಂ ಮಲ್ಲಿಕಾರ್ಜುನ್ ಬಿರಾದಾರ್ ಸೇರಿದಂತೆ ಅನೇಕರು ಇದ್ದರು. ತಿಂಗಳಿಗೊಮ್ಮೆ ನಡೆಯುವ ಶರಣ ಸಂಗಮ ಕಾರ್ಯಕ್ರಮವು ನಮ್ಮ ಎಲ್ಲ ಮಹಿಳಾ ಘಟಕದವರು ಸೇರಿ ಷಣ್ಮುಖ ಶಿವಯೋಗಿಗಳ ವಚನಗಳನ್ನು ಪ್ರತಿಯೊಬ್ಬರ ಮನೆ ಬಾಗಿಲಿಗೆ ಮುಟ್ಟಿಸಬೇಕು ಅಂತ ನಮ್ಮ ಎಲ್ಲ ಮಹಿಳಾ ಘಟಕದ ವತಿಯವರು ನಾವು ಅಂದುಕೊಂಡಿದ್ದೇವೆ. ತಮ್ಮ ಎಲ್ಲರ ಸಹಕಾರವೂ ನಮಗೆ ಬೇಕು. ಈ ಒಂದು ಸಣ್ಣ ಪ್ರಯತ್ನದ ಮೂಲಕ ಈ ವರ್ಷ ನಾವು ಒಂದು ಸಣ್ಣ ಹೆಜ್ಜೆ ಇಡ್ತಾ ಇದ್ದೇವೆ. ತಾವೆಲ್ಲರೂ ಅದಕ್ಕೆ ಸಹಕಾರ ಮಾಡಬೇಕು. ನಮ್ಮ ಮಹಿಳಾ ಘಟಕದಲ್ಲಿರೋ ಎಲ್ಲ ಸಂಸ್ಥೆ ಸ್ಥಳದ ಅಭಾವದಿಂದ ಬಹಳಷ್ಟು ಜನ ಹಿಂದೆ ನಿಂತಿದ್ದೀರಿ. ಇನ್ನು ಅಲ್ಲಿ ಎದ್ದಗಡೆ ಬಹಳ ಜನ ಇದ್ದೀರಿ. ಆದರೂ ಕೂಡ ನಮ್ಮ ನಮ್ಮ ಬಸವ ಕೇಂದ್ರದ ಮಹಿಳಾ ಘಟಕಕ್ಕೆ ಅಲ್ಲೇ ಕುಳಿತಲ್ಲೇ ತಾವು ಆಶೀರ್ವಾದ ನೀಡಿ ಅನ್ನೋ ವಿಚಾರ ಬಸವ ಕೇಂದ್ರವಾಗಿದೆ. ವೇದಿಕೆಯ ಮೇಲೆ ಆಗಮಿಸಿದಂತಹ ಎಲ್ಲ ಶರಣೆಯರಿಗೂ ಧನ್ಯವಾದಗಳು. ಬೀದರ್ ಗಡಿಗೆ ಹೊಂದಿಕೊಂಡಿರುವ ತೆಲಂಗಾಣದಲ್ಲಿ ಶಂಕಿತ ಕೊರೋನಾ ಪತ್ತೆಯಾಗಿರುವ ಹಿನ್ನೆಲೆಯಲ್ಲಿ ನಗರದಲ್ಲಿ ಹೈ ಅಲರ್ಟ್ ಘೋಷಿಸಲಾಗಿದೆ. ಹೈದರಾಬಾದ್ ಮೂಲಕ ಟೆಕ್ಕಿಯೊಬ್ಬರಲ್ಲಿ ಶಂಕಿತ ಕೊರೋನಾ ವೈರಸ್ ಕಂಡು ಬಂದ ಹಿನ್ನೆಲೆಯಲ್ಲಿ ಗಡಿ ಜಿಲ್ಲೆ ಬೀದರ್ನ ಆರೋಗ್ಯ ಇಲಾಖೆ ಜನರ ಮೇಲೆ ತೀವ್ರ ನಿಗಾ ವಹಿಸಿದೆ. ಕೊರೋನಾ ವೈರಸ್ ಎಂಬ ಮಹಾಮಾರಿ ಪತ್ತೆಯಾಗ್ತಾ ಇದ್ದಂತೆ ಬೀದರ್ ಆರೋಗ್ಯ ಇಲಾಖೆ ಬೀದರ್ ಬ್ರಿಮ್ಸ್ನಲ್ಲಿ ಆಸ್ಪತ್ರೆಯ ಹಳೆ ಬಿಲ್ಡಿಂಗ್ನಲ್ಲಿ ಪ್ರತ್ಯೇಕ ವಾರ್ಡ್ ಮಾಡಿದೆ. ಬ್ರಿಮ್ಸ್ನ ಹಳೆ ಬಿಲ್ಡಿಂಗ್ನ 8ನೇ ವಾರ್ಡ್ನ ಕೊರೋನಾ ಶಂಕಿತರಿಗೆ ರೆಡಿ ಮಾಡಿದ್ದು ಇದರಲ್ಲಿ 5 ಬೆಡ್ಗಳನ್ನು ಹಾಕಲಾಗಿದೆ. ಈಗಾಗಲೇ 2 ವೈದ್ಯರು ಮತ್ತು 3 ಜನ ನರ್ಸ್ಗಳನ್ನು ಈ ವಾರ್ಡ್ಗೆ ನೇಮಕ ಮಾಡಲಾಗಿದ್ದು ಕೊರೋನಾ ಶಂಕಿತರು ಕಂಡು ಬಂದಲ್ಲಿ ಅವರಿಗೆ ಚಿಕಿತ್ಸೆ ನೀಡಲು ಆಕ್ಸಿಜನ್ ಔಷಧ ಉಪಚಾರಗಳನ್ನು ಕೂಡ ರೆಡಿ ಮಾಡಿಕೊಳ್ಳಲಾಗಿದೆ. ಬೀದರ್ ಏರ್ಪೋರ್ಟ್ನಲ್ಲಿ ತೀವ್ರ ನಿಗಾ. ಇನ್ನು ಕೊರೋನಾ ವೈರಸ್ ಭೀತಿ ಹೆಚ್ಚಾಗ್ತಾ ಇದ್ದಂತೆ ಬೀದರ್ ಏರ್ಪೋರ್ಟ್ ಮೇಲೂ ತೀವ್ರ ನಿಗಾ ವಹಿಸಿರುವ ಬೀದರ್ ಆರೋಗ್ಯ ಇಲಾಖೆ ಪ್ರಯಾಣಿಕರ ತಪಾಸಣೆಗಾಗಿ ಪ್ರತ್ಯೇಕ ತಂಡವನ್ನು ರಚನೆ ಮಾಡಿದೆ. ವಿಜಯ್ ಕುಮಾರ್ ಇವ್ರ ಅಂತಪ್ಪ ಸರ್ ಅಲ್ಲ ಇದು ಸ್ಟಾರ್ಟ್ ಆಗಿ ಈಗಲೇ ಆಲ್ರೆಡಿ ಯಾವಾಗ ಇಲ್ಲಿ ಕೊರೋನಾ ಸಸ್ಪೆಕ್ಟೆಡ್ ಬಂತು ನೋಡಿ ಅವಾಗೆ ಅವಾಗಿಂದಾನೆ ಹದಿನೈದು ಇಪ್ಪತ್ತು ದಿನ ಇತ್ತು. 2 ತಿಂಗಳಾಯ್ತು. ಹ್ಞೂ 2 ತಿಂಗಳು ಹೆಚ್ಚೋ ಏನಂತಂದ್ರೆ ಈಗ ಕೊರೋನಾ ಅದನ್ನ ಇದನ್ನ ರೆಜಿಸ್ಟ್ರೇಷನ್ ಮಾಡಿ ಟೋಟಲ್ ಕಮ್ಯುನಿಕೇಬಲ್ ಡಿಸೀಸ್ ಕಂಟ್ರೋಲ್ ಸಲುವಾಗಿ
ಎಸ್ಎಸ್ ತಳವಾರ್ ನಿವೃತ್ತ ಪ್ರಧಾನ ಗುರುಮಾತಿ ಹಾಗೂ 8ನೇ ತರಗತಿ ವಿದ್ಯಾರ್ಥಿಗಳ ಬೆಳ್ಕುಡುಗೆ ಸಮಾರಂಭ ಆಚರಿಸಿತು. ನಿವೃತ್ತ ಬೆಳ್ಕುಡುಗ ಸಮಾರಂಭ ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿ ತಾಲೂಕಿನ ಜತ್ರಾಡ್ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಕನ್ನಡ ಶಾಲೆಯ ಎಸ್ಎಸ್ ತಳವಾರ್ ಪ್ರಧಾನ ಗುರುಮಾತಿ ನಿವೃತ್ತ ಹಾಗೂ 8ನೇ ತರಗತಿ ವಿದ್ಯಾರ್ಥಿಗಳ ಬೆಳ್ಕುಡುಗೆ ಸಮಾರಂಭಕ್ಕೆ ಶ್ರೀ ಸರಸ್ವತಿ ದೇವಿ ಫೋಟೋಗೆ ಗಣ್ಯರಿಂದ ಪೂಜೆ ಸಲ್ಲಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ನಂತರ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಆಚರಿಸಿ ಇವತ್ತಿಗೂ ಶಿಕ್ಷಕರ ಮೇಲೆ ಎಷ್ಟೊಂದು ಗೌರವ ಎಂದು ತಿಳಿದು ಬರುತ್ತದೆ ಎಂದು ಹೇಳಿದರು. ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರು ಅವರಿಗೆ ಹೂಪುಷ್ಪ ಶಾಲು ಹೊದಿಸಿ ಕಾಣಿಕೆಯನ್ನು ನೀಡಿ ಗೌರವಿಸಿದರು. ನಂತರ ಕೊನೆಯಲ್ಲಿ ಕಾರ್ಯಕ್ರಮ ಮುಗಿದ ಕೂಡಲೇ ಎಲ್ಲಾ ವಿದ್ಯಾರ್ಥಿಗಳು ಶಿಕ್ಷಕರ ಜೊತೆಗೆ ಫೋಟೋವನ್ನ ತೆಗೆದುಕೊಂಡರು. ಈ ಕಾರ್ಯಕ್ರಮಕ್ಕೆ ಅಧ್ಯಕ್ಷೆ ಮಹಾದೇವ್, ಮುಖ್ಯ ಅತಿಥಿ ಪಿಎಂ ಮಕಾನ್ದಾರ್, ಡಿಎಸ್ ಪವಾರ್ ಸೇರಿದಂತೆ ಅನೇಕರು ಆಗಮಿಸಿದರು. ನಮ್ಮೆಲ್ಲರ ನೆಚ್ಚಿನ ಪಿಆರ್ಸಿ ಕೋಆರ್ಡಿನೇಟರ್ ಆಗಿರ್ತಕ್ಕಂಥ ಶ್ರೀಯುತ ಪಿ ಎಂ ಮಕಾಂತರ ಗುರುಗಳು ನಮ್ಮನ್ನು ವೀಕ್ಷಿಸಿ ಒಂದೆರಡು ಮಾತನ್ನು ಹೇಳಬೇಕಂತೆ ವಿನಂತಿಸಿಕೊಳ್ತೇನೆ. ಜೀವನದಲ್ಲಿ ಹೆಂಗ್ ನಾವು ಇರಬೇಕು, ಯಾವ್ಯಾವದನ್ನ ಅಳವಡಿಸ್ಕೋಬೇಕು, ಯಾವ್ದನ್ನ ಬಿಡಬೇಕು ಅನ್ನೋಂಥದ ತಂದೆ ತಾಯಿ ಹೇಳ್ಬೇಕಾದ್ರಂತೆ ಟೀಚರ್ಸ್ ಬಂದಾಗ ಹೇಳಿರ್ತಾವ. ಆದ್ರೆ ಈಗಿನ ವಾತಾವರಣಕ್ಕೆ ಅವ್ರು ಕೇಳ ಹೋಗಂಗಿಲ್ಲ. ಹುಡುಗರಿಗೆ ಯಾವ ಕ್ಲಾಸ್ನಾಗ ಹೋದ್ರೆ ಮೊದ್ಲು ಇದನ್ನ ಹೇಳ್ತಿರ್ತೇನೆ, ಟೀಚರ್ ಬಂದ್ರು ಇದನ್ನ ಹೇಳ್ತಾರೆ ಬಿಡಿ ಅಂತಾರ. ಹೌದಿಲ್ರ? ಇನ್ನ ನಾಳಿಂದ ಹೇಳಕ್ ಬರಂಗೇ ಇಲ್ಲ. ಅದಕ್ಕೆ ಇವತ್ತಿಂದ ಏನಿಲ್ಲ, ಇವತ್ತಿಂದ ನೆನಪು ಬಿಟ್ಕೊಂತ ನೀವು ಕೊನೆವರೆಗೂ ಇದನ್ನ ಅಳವಡಿಸ್ಕೋರಿ. ನಿಮ್ಮ ಜೀವನದಲ್ಲಿ ಒಳ್ಳೆಯದನ್ನ ಕಾಣ್ತೀರಿ, ಒಳ್ಳೆ ಬೆಳಕನ್ನು ನಿಮ್ಮ ದೇವ್ರ ದಯಪಾಲಿಸ್ಲಿ. ಜ್ಞಾನ ಜ್ಯೋತಿ ನಮ್ಮ ಸಂಸ್ಕಾರದಿಂದನ ಸ್ಟಾರ್ಟ್ ಆಗ್ತೈತಿ. ಆ ಜ್ಞಾನವಾಹಿನಿಯನ್ನು ನೀವು ಪಡಿಬೇಕಾದ್ರೆ ನಿಮ್ಮಲ್ಲಿ ಯೋಗ ಶಕ್ತಿ, ಪ್ರಾಣಶಕ್ತಿ ಇವೆಲ್ಲ ನಮ್ಗೆ ದೇವ್ರ ದಯಮಾಡಿಸ್ಲಿ. ಅದರಂತೆ ಶಿಕ್ಷಣದಲ್ಲಿ ಒಂದು ಶಾಲೆ ಬರಿಬೇಕಾದ್ರೆ ಶಿಕ್ಷಣದೊಂದಿಗೆ ನಮ್ಮ ನೈತಿಕತೆ ಆಗಲಿ, ನಮ್ಮ ಜೀವನ ನಮ್ಮ ಮೌಲ್ಯಗಳು ಸಹಿತ ಬಹಳಷ್ಟು ಒಂದಕ್ಕೊಂದು ಸಂಕೋಲೆಗಳನ್ನ ಒಂದಕ್ಕೊಂದು ಹೆಣ್ಕೊಂಡಿದಾವ. ಅದಕ್ಕೆ ಇನ್ನು ಹೆಚ್ಚಿನ ಇನ್ನು ಮಾತಾಡಕ್ಕೆ ಇಷ್ಟಪಡಂಗಿಲ್ಲ. ಇನ್ನು 8ನೇ ತೇವ್ರಿ ಬೆಳಗಾವಿಯಲ್ಲಿ ಉತ್ತರ ಕರ್ನಾಟಕದ ದಿನಪತ್ರಿಕೆ ಸಂಪಾದಕರ ಸಭೆಯನ್ನು ಹಮ್ಮಿಕೊಳ್ಳುವುದರ ಮೂಲಕ ಕುಂದುಕೊರತೆ ಮತ್ತು ಸಮಸ್ಯೆಗಳ ಕುರಿತು ಚರ್ಚೆ ನಡೆಸಲಾಯಿತು ಮತ್ತು ಎಲ್ಲರ ಒಪ್ಪಿಗೆಯ ಮೇಲೆ ಹಲವು ನಿರ್ಣಯಗಳನ್ನು ಕೈಗೊಂಡರು. ಬೆಳಗಾವಿ ನಗರದ ವಾರ್ತಾ ಇಲಾಖೆಯಲ್ಲಿ ದಿನಪತ್ರಿಕೆ ಸಂಪಾದಕರ ಕುಂದುಕೊರತೆಗಳ ಸಭೆಯನ್ನು ಸಂಘಟನೆಯ ಅಧ್ಯಕ್ಷ ಮುರುಗೇಶ್ ಶಿವಪೂಜಿ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಯಿತು. ಪ್ರಸ್ತುತ ದಿನದಲ್ಲಿ ದಿನಪತ್ರಿಕೆ ಸಂಪಾದಕರು ಎದುರಿಸುತ್ತಿರುವ ಸಮಸ್ಯೆಗಳ ಕುರಿತು ಪರಸ್ಪರ ಚರ್ಚೆ ನಡೆಸಲಾಯಿತು. ಮುಖ್ಯಮಂತ್ರಿಗಳು ಜಿಲ್ಲಾವಾರು ಭೇಟಿ ನೀಡಿದಾಗ ಸ್ಥಳೀಯ ಪತ್ರಿಕೆಗಳ ಜಾಹೀರಾತು ನೀಡಬೇಕು, ಆದರೆ ಬೆಳಗಾವಿಗೆ ಬಂದಾಗ ಇಲ್ಲಿಯ ಪತ್ರಿಕೆಗಳಿಗೆ ಜಾಹೀರಾತು ಕೊಟ್ಟಿಲ್ಲ, ಬೆಂಗಳೂರಿನ ಎಲ್ಲಾ ಪತ್ರಿಕೆಗಳಿಗೂ ಕೊಡುತ್ತಾರೆ, ಇದಕ್ಕೆ ಸಂಬಂಧಿಸಿದ ಅಧಿಕಾರಿಗಳ ಗಮನಕ್ಕೆ ತರುವ ಕೆಲಸ ಮಾಡಬೇಕೆಂದು ನಿರ್ಣಯ ಕೈಗೊಂಡರು. ಇನ್ನು 2 ತಿಂಗಳಿಗೊಮ್ಮೆ ಪತ್ರಿಕೆ ಮಾಲೀಕರು ಸಭೆ ನಡೆಸಿ ಸಮಸ್ಯೆಗಳ ಬಗ್ಗೆ ಚರ್ಚಿಸುವುದು, ಬೆಳಗಾವಿ, ಬಳ್ಳಾರಿ, ಕಲಬುರಗಿ, ವಿಜಯಪುರ ಜಿಲ್ಲೆಗಳನ್ನು ಕೇಂದ್ರವನ್ನಾಗಿಸಿಕೊಂಡು ಸಭೆ ಹಮ್ಮಿಕೊಳ್ಳುವುದಾಗಿ ನಿರ್ಣಯಿಸಿದರು. ಉತ್ತರ ಕರ್ನಾಟಕ ಕನ್ನಡ ದಿನಪತ್ರಿಕೆಗಳ ಸಂಪಾದಕರ ಸಂಘ ಸಂಘಟನೆಯ ಆಡಳಿತ ಮಂಡಳಿಯ ಪಟ್ಟಿಯನ್ನು ಸಿದ್ದಪಡಿಸಲಾಯಿತು. ಸಭೆಯಲ್ಲಿ ಬೆಳಗಾವಿ, ವಿಜಯಪುರ, ಕೊಪ್ಪಳ, ಕಲಬುರಗಿ, ಬಳ್ಳಾರಿ ಸೇರಿದಂತೆ ಉತ್ತರ ಕರ್ನಾಟಕದ ಭಾಗದ ಎಲ್ಲ ದಿನಪತ್ರಿಕೆ ಮಾಲೀಕರು ಸಭೆಯಲ್ಲಿ ಪಾಲ್ಗೊಂಡರು. ಈಗ ನರ ನರ ಹಿಡಿದು ಅಳಿಗಾಡಿಸ್ತೀರಿ ನನ್ನ. ಎಲ್ಲರೂ ಯಾವಾಗ 100% ಸರ್ಕಾರ ಕೊಟ್ಟಿದ್ದಾರೆ ಹೇಳಿ ನೋಡೋಣ. ನೀವು ಕಲ್ತಿರಲ್ಲ, ಈಗ ಕಲ್ತಿ ಬಂದ್ರೆ ಯಾವಾಗ ಕಲ್ತಿ? ಹೌದಾ, 100% ಎಲ್ಲರಿಗೂ ಎಲ್ಲ ಟೈಮ್ಗೂ ಅನುಕೂಲ ಆಗ್ತೈತೆ ಅಂತ ಅಪೇಕ್ಷೆ ಮಾಡೋಕ್ಕಾಗಲ್ಲ. ಆದ್ರೆ ಏನಾಗತ್ತೆ ಅಂದ್ರೆ, ಎಷ್ಟು ಮಂದಿ ನಾವಿರ್ತೀವಲ್ಲ ಅಷ್ಟು ಮಂದಿ ಯಾರಿಗೆ ಅನುಕೂಲ ಆಗ್ತೈತೆ ಅವ್ರು ಮುಂದಾಗಿ ನಾವು ಮಾಡೋಣ, ಲಾಭ ಎಲ್ಲರಿಗೂ ಆಗ್ತೈತೆ. ದಯಮಾಡಿ ಈ ತತ್ವಕ್ಕೆ ನೀವು ಒಪ್ಕೊಂತೀರಿ? ಇಷ್ಟ ಮುಗಿತೀನಿ. ಯಾವ್ರಿಗೆ ಬಂದ್ರು ಇವ್ರಿಗೆ ಬಂದ್ರು ಸರ್ ಸರ್ ಏನ್ ಮಾಡ್ತೀವಿ, ಈಗ ಏನ್ ಮಾಡಕ್ಕಾಗ್ತೈತೆ? ಏನ್ ಮಾಡಕ್ಕಾಗ್ತೈತೆ? ಮುಂಜಾನೆ ರಾಜು ನದಾಪನ ಹೋಗಲ್ಲಿ
ಕರ್ನಾಟಕದಲ್ಲಿ ನಡೆದ ಆಪರೇಷನ್ ಕಮಲ ಮಾದರಿಯಲ್ಲಿ ತಡರಾತ್ರಿ ಮಧ್ಯಪ್ರದೇಶದಲ್ಲಿ ಆಪರೇಷನ್ ಆರಂಭಗೊಂಡಿದ್ದು 12 ಮಂದಿ ಶಾಸಕರನ್ನು ಸೆಳೆಯಲು ಬಿಜೆಪಿ ಮುಂದಾಗಿದೆ. ಈ ಸಂಬಂಧ 8 ಮಂದಿ ಶಾಸಕರು ದೆಹಲಿಗೆ ಶಿಫ್ಟ್ ಆಗಿದ್ದರೆ ರಾತ್ರೋರಾತ್ರಿ 4 ಮಂದಿ ಶಾಸಕರು ಕರ್ನಾಟಕಕ್ಕೆ ಶಿಫ್ಟ್ ಆಗಿದ್ದಾರೆ. ತಡರಾತ್ರಿ 4 ಶಾಸಕರು ವಿಶೇಷ ವಿಮಾನದಲ್ಲಿ ಬೆಂಗಳೂರಿಗೆ ಆಗಮಿಸಿದ್ದು ಅವರು ಈಗ ಚಿಕ್ಕಮಗಳೂರಿನ ರೆಸಾರ್ಟ್ನಲ್ಲಿ ವಾಸ್ತವ್ಯ ಹೂಡಿದ್ದಾರೆ. ರಾಜ್ಯದ ಡಿಸಿಎಂ ಒಬ್ಬರ ಕಣ್ಗಾವಿನಲ್ಲಿ ಚಿಕ್ಕಮಗಳೂರಿನಲ್ಲಿ 4 ಕೈ ಶಾಸಕರು ಇದ್ದಾರೆ ಎಂಬ ಮಾಹಿತಿ ಲಭ್ಯವಾಗಿದ್ದು ಹರಿಯಾಣದ ಗುರುಗ್ರಾಮದಲ್ಲಿರುವ ಐಟಿಸಿ ರೆಸಾರ್ಟ್ನಲ್ಲಿ ಬಿಜೆಪಿ ಬಲವಂತವಾಗಿ ಶಾಸಕರನ್ನು ಹಿಡಿದಿಟ್ಟುಕೊಂಡಿದೆ ಎಂದು ಕಾಂಗ್ರೆಸ್ ಆರೋಪಿಸಿದೆ. ಮಧ್ಯಪ್ರದೇಶದ ಸಚಿವ ಕಾಂಗ್ರೆಸ್ ನಾಯಕರಾದ ಜಿತು ಪಟವಾರಿ ಮತ್ತು ಜೈನ್ ವರ್ಧನ್ ಸಿಂಗ್ ಅವರು ಐಟಿಸಿ ರೆಸಾರ್ಟ್ಗೆ ತೆರಳಿ ಉಚ್ಚಾಟಿತ ಬಿಎಸ್ಪಿ ಶಾಸಕಿ ರಮಾಬಾಯಿ ಅವರ ಜೊತೆ ತೆರಳುತ್ತಿರುವ ವಿಡಿಯೋ ಲಭ್ಯವಾಗಿದೆ. ಇದಾಗಿದ್ದರೆ ಸುದ್ದಿ ಜಂಕ್ಷನ್ ಹೇಗೆ ನೋಡ್ತಾ ಇರಿ.